ನಾವು ನಮ್ಮ ಸಭೆಯಲ್ಲಿ ಮಾತಾಡುವಂತಹ ವಿಷಯಗಳು ಇವತ್ತು ಯಾರು ವೈಯಕ್ತಿಕವಾಗಿ ಯಾವುದೇ ಸಮಾಜವನ್ನು ನಾನು ನಿಂದನೆ ಮಾಡಿಲ್ಲ, ಯಾವ ವ್ಯಕ್ತಿಗತವನ್ನು ಕೂಡ ನಾನು ನಿಂದನೆಯನ್ನು ಮಾಡಿಲ್ಲ. ಅಲ್ಲಿ ಹಿಂದಿನ ನಾಯಕರು ದಿವಂಗತ ಸಮಾನ ಉಮೇಶ್ ಕತ್ತಿಯವರು ಆ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದೆ, ನನಗೂ ಕೂಡ ಬಹಳ ಗೌರವ ಇದೆ ಅವ್ರಿಗೆ. ಮತ್ತು ಅದರಲ್ಲಿ ನಾನು ಕೂಡ ಶಾಸಕನಾಗಿದ್ದಾಗ ಅವರು ಕೂಡ ಶಾಸಕರಿದ್ದರು, ಸದನದಲ್ಲಿ ವಿರೋಧ ಪಕ್ಷದಲ್ಲಿದ್ದರು. ಅವತ್ತು ಕೂಡ ನಾವು ಒಂದೇ ಸಮಿತಿಯಲ್ಲಿ ಕೆಲಸ ಮಾಡಿದ್ದೀವಿ. ಅನೇಕ ಬಾರಿ ನಾವು ಬೆಳಗಾವಿನಲ್ಲಿ ಬಂದಾಗ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನನಗೆ ಊಟವನ್ನು ಕೂಡ ಕೊಟ್ಟಿಲ್ಲ, ಭೇದ ಭಾವವನ್ನು ಇದುವರೆಗೆ ನಡ್ಕೊಂಡಿಲ್ಲ. ಆದರೆ ಇತ್ತೀಚೆಗೆ ಅದನ್ನು ವಿಷಯಾಂತರ ಮಾಡಿ ಅನಾಶಕವಾಗಿ ಉದ್ದೇಶಪೂರ್ವಕವಾಗಿ ಇದನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಇವತ್ತೇನು ಬೆಳಗಾವಿಯಲ್ಲಿ ಇರ್ಬೋದು, ಹುಕ್ಕೇರಿಯಲ್ಲಿ ಇರ್ಬೋದು, ಅನೇಕ ನನಗೆ ಫೋನ್ ಕರೆಗಳು ಬಂದಿಲ್ಲ, ನನಗೆ ಬೆದರಿಕೆ ಕರೆಗಳು ಬಂದಿಲ್ಲ. ಇವತ್ತು ನಿಮಗೆ ಕೊನೆ ಮಾಡ್ತೀನಿ ಅಂತ ಕೂಡ ನನಗೆ ಬೆದರಿಕೆಯನ್ನು ಹಾಕಿದ್ದಾರೆ. ಇವತ್ತು ಕೆಲವಷ್ಟು ಜನ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ, ನನಗೆಲ್ಲ ಫೋನ್ ದಾಖಲೆಗಳಿಲ್ಲ. ಅವ್ರು ಯಾರ್ಯಾರು ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ, ನಾನು ಈಗ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ಈ ರಾಜ್ಯದ ಎಲ್ಲ ಲಿಂಗಾಯತ ಒಳಗೊಂಡಿರುವ ಸಮಾಜಕ್ಕೆ ನಾನು ಒಂದು ಮಾತನ್ನು ಕೇಳಲು ಇಚ್ಛೆಪಡ್ತೇನೆ. ನಾವು ಯಾರನ್ನು ನೆನಪಿಸಿದ್ದೀವಿ, ಯಾವ ಜಾತಿಯನ್ನು ಹೆಸರು ಎತ್ತಿ ನಾವು ಮಾತಾಡಿದ್ದೀವಿ, ಯಾರ ವೈಯಕ್ತಿಕ ಹೆಸರನ್ನು ಎತ್ತಿ ನಾವು ಮಾತಾಡಿದ್ದೀವಿ ಅನ್ನೋದು ಬೇಕು. ಸುಮ್ಮನೆ ಅಲ್ಲಿ ಸಹಜವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಯಾರೋ ಅಚಾನಕ ಒಬ್ಬ ವ್ಯಕ್ತಿ ಎತ್ತಿ ನಿಂತು ನೀನು ಮುನಿಮುಂದ ಮತಕ್ಷೇತ್ರದಲ್ಲಿ ಮಾತಾಡು, ಇಲ್ಲೇನು ಮಾತಾಡಕ್ಕೆ ಅಂತ ಕೇಳಿದ. ಯಾರೋ ಬಂದರು ಒಬ್ಬರು ಮಂತ್ರಿ ಮಗ ಅಂತ, ಅವರು ಮಂತ್ರಿ ಮಗ ಇದ್ದರು ನಾನು ಮಂತ್ರಿ ಮಗ ಆಗಿದ್ದೀನಿ, ಯಾರಿಗೆ ಏನಪ್ಪ ನನಗೆ, ಅವರು ನಮ್ಮ ಸಮಾಜದವರೇ ಇರ್ಬೋದು, ಯಾರೋ ಅವ್ರ ಉದ್ದೇಶಪೂರ್ವಕವಾಗಿ ಹೇಳಿ ಕಳಿಸಿ ಅನ್ನೋ ಶಬ್ದವನ್ನು ಬಳಸಿನಿ ಅಥವಾ ಬೇರೆ ಸಮುದಾಯದವರು ಅಂತೇಳಿ ನಾನು ನನಗೆ ಗುರುಸಕ್ಕೆ ಹೋಗಿಲ್ಲ. ಅದಾಗಿ ಕೂಡ ಇವತ್ತು ಫೋನ್ ಕರೆಗಳು ಇಲ್ಲಿ ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಹೋರಾಟ ಬನಿಜಿಯ ಸಮಾಜದ ವತಿಯಂತರ ಇದು ಪದೇ ಪದೇ ನಾನು ಎಲ್ಲ ನನ್ನ ಅಣ್ಣತಮ್ಮ ಸಮಾಜಕ್ಕೆ ಲಿಂಗಾಯತ ಒಳಪಂಗಡದಲ್ಲಿರುವಂಥ ಎಲ್ಲ ಸಮಾಜ ನಾವು ಅಣ್ಣನ ಸೂರ್ಯನಾರಾಯಣ ಹುಟ್ಟಿದ್ದೇವೆ.